ಒಂದು ದಿವಸ ಇಡೀ ಬಗ್ಗೆ ಚರ್ಚೆಗಳಾಗಿದೆ ಮತ್ತು ಏನು ಈಗ ಆದೇಶ ಆಗಿದೆ ಅದನ್ನು ಪುನರ್ ಪರಿಶೀಲನೆ ಮಾಡಬೇಕು ಅನ್ನುವಂಥ ಮನವಿಯನ್ನು ನಾವೆಲ್ಲರೂ ಮಾಡಿದ್ದೇವೆ. ತಾವು ಬಂದ ತಕ್ಷಣ ವಿಚಾರವನ್ನು ಎತ್ತಿದ ತಕ್ಷಣ ಇಡೀ ಸದನದ ಎಲ್ಲ ಸದಸ್ಯರು ತಮ್ಮೇಲೆ ಏನು ಆಪಾದನೆ ಬಂದಿತ್ತು ಅದು ಸರಿಯಲ್ಲ, ನಾವೆಲ್ಲರೂ ಜನಪ್ರತಿನಿಧಿಗಳೇ, ಹಾಗಾಗಿ ಇಡೀ ರಾಜ್ಯದ ಜನತೆಗೆ ಸಂದೇಶ ಏನು ಹೋಗಿದೆ, ಸ್ಪೀಕರ್ದು ಏನು ಎಲಿಗೇಷನ್ ಬಂದಿದೆ ಅದು ಇವತ್ತು ಇಲ್ಲ ಅನ್ನೋದನ್ನು ಸದನ ಹೇಳಿದ ಮೇಲೆ ಮತ್ತೆ ಪುನಃ ಅದನ್ನು ಎತ್ತುವಂಥ ಪ್ರಶ್ನೆ ಯಾಕೆ ಅನ್ನೋದು ಪ್ರಶ್ನೆ. ಮತ್ತೆ ಇದು ಒಂದು ಮಾಧುಸ್ವಾಮಿಯವರು ಹೇಳಿದಾಗೆ ಇದು ಇನ್ ಬಿಟ್ವೀನ್ ಟೂ ಪರ್ಸನ್ಸು ಏನೋ ಆಗಿದೆ, ಅದು ಆದಮೇಲೆ ಅದು ಅಲ್ಲೇ ಇರ್ತಿತ್ತು. ಆದರೆ ಬಡ್ಜೆಟ್ ಪ್ರೆಸೆಂಟೇಷನ್, ಸಾಮಾನ್ಯವಾಗಿ ಬಡ್ಜೆಟ್ ಅಂದರೆ ಯಾರು ಪ್ರೆಸೆಂಟ್ ಮಾಡ್ತಾರೆ, ಐದರ್ ಫೈನಾನ್ಸ್ ಮಿನಿಸ್ಟರ್ ಆರ್ ದಿ ಚೀಫ್ ಮಿನಿಸ್ಟರ್, ಅವರ ಕಾನ್ಸಂಟ್ರೇಷನ್ ಎಲ್ಲ ಅಲ್ಲೇ ಇರ್ತದೆ. ಹೇಗೆ ಇದನ್ನು ಮಾಡೋದು ಈ ಪೊಲಿಟಿಕಲ್ ಕ್ರೈಸಿಸ್ ಅಲ್ಲಿ ಅದರಲ್ಲೇ ಇರ್ತದೆ. ಆದರೆ ಆಲ್ ಆಫ್ ಎ ಸಡನ್ ಪತ್ರಿಕಾಗೋಷ್ಠಿಯನ್ನು ಕರೆದು ಏನ್ ಹೇಳಿದ್ದಾರೆ, ನಿಮ್ಮ ಹೆಸರನ್ನೇ ಮೊದಲ ಬಾರಿಗೆ ಸಾರ್ವಜನಿಕರಿಗೆ ಬಿಡುಗಡೆ ಮಾಡಿದವರು ಯಾರು, ಅದು ಆಗ್ಬೇಕಲ್ಲ, ಬಿಡುಗಡೆ ಮಾಡುವಂತ ಉದ್ದೇಶ ಏನಿತ್ತು, ನಿಮ್ಮ ಹೆಸರನ್ನ ಪ್ರಸ್ತಾಪ ಪ್ರೆಸ್ ಕಾನ್ಫರೆನ್ಸ್ ಕರೆದು ಒಬ್ಬ ಸಭಾಧ್ಯಕ್ಷರ ಹೆಸರನ್ನ ಹೇಳಬೇಕು ಯಾಕೆ, ಯಾಕೆ ಏನ್ ನಿಮ್ಮಲ್ಲಿ ಹಾಗಾದ್ರೆ ಕಾನ್ಫಿಡೆನ್ಸ್ ಇಲ್ವಾ ಈ ಸಭಾನಾಯಕರಿಗೆ ಅಂತ ಪ್ರಶ್ನೆ ಮಾಡಬೇಕಾಗುತ್ತೆ. ಹಿಂದೆಯೂ ಘಟನೆಗಳು ನಡೆದಿದೆ, ಆದರೆ ಘಟನೆಗಳು ಈ ತರ ಆದಾಗ ಸಭಾಧ್ಯಕ್ಷರ ಚೇಂಬರ್ನಲ್ಲಿ ಅದನ್ನು ಕೂತು ಎರಡೂ ಕಡೆಯವರು ಏನ್ ಮಾಡೋಣ ಇತ್ಯರ್ಥ ಮಾಡೋಣ ಅಂತ ಹೇಳಿದಂಥದ್ದು ಸಾಕಷ್ಟು ಉದಾಹರಣೆಗಳು ಇದೆ. ಅದು ಬಿಟ್ಟು ಇದು ಪತ್ರಿಕಾಗೋಷ್ಠಿಗೆ ಹೋಗಿ ಹೇಳಬಾರ್ದು ಎಲ್ಲ ಹೇಳಿ ಈಗ ಪುನಃ ತನಿಖೆಗೆ ಅವರ ದಿನದಲ್ಲಿ ಇರುವ ಸಂಸ್ಥೆಗೆ ಕೊಡೋದು. ಆ ಸಂಸ್ಥೆ ಬಗ್ಗೆ ಏನೇನು ಹಿಂದೆ ಇಲ್ಲಿ ಕೂತಾಗ ಮಾತಾಡಿದ್ದಾರೆ ನಾನು ಅದರ ವಿವರಗಳಿಗೇನು ಹೋಗಲ್ಲ. ಅವ್ರ ಬಗ್ಗೆನೂ ಕೇಸ್ ಇದೆ, ಎಲ್ಲವೂ ಇದೆ, ಆ ಬೇಲಿಕೇರಿ ಯಾವುದೋ ಮೈನ್ಸು ಇನ್ನೊಂದು ಅದರಲ್ಲಿ ಏನೇನಿದೆ ಅದು ಬೇಡ ಇಲ್ಲಿ, ಇಟ್ ಈಸ್ ಸಬ್ ಜುಡಿಸ್ ಬಿಕಾಸ್ ಕೋರ್ಟಲ್ಲಿ, ಹಾಗಾಗಿ ನಾನು ಅದ್ರ ಬಗ್ಗೆ ಏನೂ ಮಾತಾಡಲ್ಲ. ಕೋರ್ಟಲ್ಲಿ ಮ್ಯಾಟರ್ ಇಸ್ ಸ್ಟಿಲ್ ಪೆಂಡಿಂಗ್, ಅದೇನೇ ಇರಲಿ. ಆದರೆ ಒಂದು ಸಲ ಇಲ್ಲಿ ಮೇನ್ ಇಶ್ಯೂ ಇದ್ದಿದ್ದೇನು, ಸನ್ಮಾನ್ಯ ಸಭಾಧ್ಯಕ್ಷರ ಒಂದು ಗೌರವಕ್ಕೆ ಧಕ್ಕೆ ಆಗಿದೆ, ನಾನು ಫ್ರೀ ಅಂಡ್ ಫೇರ್ ಆಗಿ ಕೆಲಸ ಮಾಡೋಕ್ಕೆ ಸಾಧ್ಯ ಇಲ್ಲ, ಈ ರೀತಿ ಆಪಾದನೆ ನನ್ನ ಮೇಲೆ ಬಂದಿದ್ದೀರಿ ಅಂತ ಹೇಳುವಂತ ನೋವನ್ನು ತಾವು ಹೇಳಿದ್ದೀರಿ. ಅದಕ್ಕೆ ಪೂರಕವಾಗಿ ಇಡೀ ಸದನ ನಿಮ್ಮ ಪರವಾಗಿ ನಿಂತ್ಕೊಂಡು ಏನು ಹೇಳಬೇಕು ಅದನ್ನು ಹೇಳಿದೆ. ಇಷ್ಟ ಆದಮೇಲೂ ಕೂಡ ಮತ್ತೆ ಅದನ್ನು SIT ಗೆ ಒಪ್ಪಿಸುವಂತ ಅವಶ್ಯಕತೆ ಎಲ್ಲಿದೆ? ಅದರ SIT ಇದರ ಪವರ್ಸ್ ಏನು? ದ ಪ್ರೆಸೆಂಟ್ ಕೋರ್ಟ್ದು ಜಡ್ಜ್ಮೆಂಟ್ಗಳು ಬಂದಲ್ಲ, ಈವನ್ ಸುಪ್ರೀಂ ಕೋರ್ಟು ಹೇಳಿದೆ ಈವನ್ ಸ್ಟಿಂಗ್ ಆಪರೇಷನ್ ಇಟ್ ಕೆನಾಟ್ ಬಿ ಎ ಡೈರೆಕ್ಟ್ ಎವಿಡೆನ್ಸ್, ಸರ್ಕಮ್ಸ್ಟೆನ್ಸಿಯಲ್ ಎವಿಡೆನ್ಸ್ ಆಗಿ ಅದು ಟ್ರ್ಯಾಪ್ ಕೇಸ್ಗಳಲ್ಲಿ ಉಪಯೋಗಿಸ್ತದೆ. ಇಲ್ಲಿ ಟ್ರ್ಯಾಪು ಆಗಿಲ್ಲ, ಏನೋ ಬಾಯಿಗೆ ಬಂದಾಗೆ ಅವರಿಗೆ ದುಡ್ಡು ಕೊಡ್ತೀನಿ ಇವ್ರಿಗೆ ದುಡ್ಡು ಕೊಡ್ತೀನಿ ಅಂತ ಏನೋ ಹೇಳ್ಕೊಂಡು ಹೋಗಿದ್ದಾರೆ. ಮನಿ ಟ್ರಾನ್ಸಾಕ್ಷನ್ ಆಗಿದೆಯಾ, ಸಮಗ್ರ ತನಿಖೆ ಆಗಿದೆಯಾ, ಅದಿಲ್ಲಲ್ಲ. ಅದನ್ನೇ ಅಧ್ಯಕ್ಷಕ್ಕೆ ಹೋಗ್ಲಿ ಅಂತ ನೀವೇನೇ ನಾನೇ ಹೇಳ ಅದಕ್ಕೂ ಬರ್ತೀನಿ, ನೀವ್ಯಾಕೆ ನೀವು ಮಧ್ಯೆ ಹೇಳಬೇಡಿ, ಅದನ್ನು ಹೇಳ್ತೀನಿ. ಸಮಗ್ರ ತನಿಖೆ ಆಗಲೇಬೇಕಾದ್ರೆ ಯಾರು ಇದನ್ನ ಹೊರಗಡೆ ತಂದವರು ಯಾರು? ಯಾರು? ಸನ್ಮಾನ್ಯ ಮುಖ್ಯಮಂತ್ರಿಗಳು. ಸನ್ಮಾನ್ಯ ಮಾತಾಡ್ಬೋದು, ಕಾನ್ಫರೆನ್ಸ್ ಬೇಕಾದ್ರೆ ಮಾಡ್ಬೋದು, ಹೊರಗಡೆ ತಂದ್ರೆ ಮಾತ್ರ ತೊಂದರೆ. ಈಗ ಆಘಾತ ಆಗ್ತಾ ಇತ್ತು ಅವ್ರು ತಂದರೆ. ಹೌದು, ಪ್ರೆಸ್ ಕಾನ್ಫರೆನ್ಸ್ ಕರೆದು ಸಭಾಧ್ಯಕ್ಷರ ಹೆಸರು ಹೇಳದವ್ರು ಯಾರು? ಸುಮ್ಮನೆ ಮಾತಾಡಿ, ಅದು ಹೇಳಿದವ್ರು ಯಾರು ಅಂತ ಅದು ಇನ್ವೆಸ್ಟಿಗೇಷನ್ ಆಗಲಿ. ಹೌದು ನೋಡಿ,
ಒಂದ್ ನಿಮಿಷ ತಾವ್ ದಯಮಾಡಿ, ನಾನು ಎಲ್ಲ ಮಾನ್ಯ ಸದಸ್ಯರಲ್ಲಿ ವಿನಂತಿ ಮಾಡ್ಕೊಳ್ತೇನೆ ನೋಡಿ, ಮಧುಸ್ವಾಮಿ ಅವರು ಮಾತಾಡಿದಷ್ಟೊತ್ತು ಬಹಳ ಕಾಮ್ ಆಗಿದ್ರು. ಈ ಸದನ ಇರದೆ ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸೋದಕ್ಕೆ ಅವ್ರು ಎಷ್ಟು ಹೊತ್ತು ಮಾತನಾಡ್ತಾರೆ, ರಿಪಿಟೇಷನ್ ಆಗಿದೆ, ಏನನ್ನ ಹೇಳ್ತಾರೆ ನಾನು ಕೇಳ್ತೇನೆ. ದಯಮಾಡಿ ತಾವು ಯಾರು ಕೂಡ ಮಧ್ಯದಲ್ಲಿ ಪ್ರವೇಶ ಮಾಡಬೇಡಿ. ಮಾಡಬೇಕಂತಿದ್ರೆ ಕೈ ಎತ್ತಿ ನನ್ನ ಅಗತ್ಯ ಇದ್ರೆ ಅವಕಾಶ ಕೊಡ್ತೇನೆ. ಅದಾದ್ಮೇಲೆ ಅವ್ರದ್ದೆಲ್ಲ ಮಾತಾಡಿದಾದ್ಮೇಲೆ ನಿಮಗೂ ಪೂರ್ಣ ಅವಕಾಶ ಕೊಡ್ತೇನೆ, ಆಮೇಲೆ ನಾನು ಮಾತಾಡ್ತೇನೆ. ವಿ ವಿಲ್ ಡಿಸ್ಕಸ್ ದಿಸ್ ಇಶ್ಯೂ, ಅರ್ಜೆಂಟ್ ಏನಿಲ್ಲ. ಮಾತಾಡುವಾಗ ಒಟ್ಟೊಟ್ಟಿಗೆ ಎದ್ದು ನಿಲ್ಲೋದು ಇನ್ನು ಬೇಡಪ್ಪ, ಏನಿರುತ್ತೆ ರವಿ ಮಾತಾಡಕ್ಕೆ. ಈಗ ಮಧುಸ್ವಾಮಿ ಅವರು ಅಷ್ಟೊತ್ತು ಮಾತನಾಡಿದ್ದಾರೆ, ಅದರಲ್ಲೇ ಸಾಕಷ್ಟು ರಿಪಿಟೇಷನ್ ಆಗಿದೆ. ಸಮಯ ವ್ಯರ್ಥ ಮಾಡಿ, ನೀವು ನಿಮಗೆ ಎನಿ ನ್ಯೂ ಪಾಯಿಂಟ್ಸ್ ವಾಂಟ್ ಟು ಮೇಕ್ ದಯಮಾಡಿ ಹೇಳಿ. ನಾನು ಕರ್ಟೈಲ್ ಮಾಡಿದೆ ಅನ್ನೋ ಒಂದು ಅಭಿಪ್ರಾಯ ಬರೋದು ಬೇಡ. ಐ ವಾಂಟ್ ಟು ಬಿ ಫೇರ್ ಹೇಳಿ, ತಾವು ಮುಂದುವರಿಸಿ, ದಯಮಾಡಿ ಎಲ್ಲರೂ ಸಹಕರಿಸಿ. ಅಲ್ಲ ಶಿವಲಿಂಗೇಗೌಡರು, ತಮ್ಗೆ ಅವಕಾಶ ಕೊಡ್ತೇನೆ, ನಾನು ಅವಕಾಶ ಕೊಡ್ತೇನೆ, ಅವ್ರು ಮಾತಾಡೋದನ್ನ ನಾವು ಅಡ್ಡಪಡಿಸಿದ್ವಿ ಅಂತ ಹೇಳಿ ಅಭಿಪ್ರಾಯ ಬರಬಾರ್ದು. ಈ ಕಡೆ ಅವ್ರು ಮಾತಾಡುವಾಗಲೂ ಅಡ್ಡಪಡಿಸಿದ್ವಿ ಅನ್ನೋ ಅಭಿಪ್ರಾಯ ಬರಬಾರ್ದು. ಲೆಟ್ ದೆಮ್ ಹ್ಯಾವ್ ದೇರ್ ಫ್ರೀ ಸೇ. ಹೇಳಿ ಹೇಳಿ ಬಾಪಯ್ಯ. ಸನ್ಮಾನ್ಯ ಅಧ್ಯಕ್ಷರೇ, ಇಲ್ಲಿ ಇವತ್ತು ಏನು SIT ಕೊಡಬೇಕು ಅಂತ ಹೇಳಿ ತೀರ್ಮಾನ ಏನಾಗಿದೆ, ಅದರ ಪ್ರೋಸ್ ಅಂಡ್ ಕಾನ್ಸಿಕ್ವೆನ್ಸ್ ಅನ್ನ ಹೇಳಿದ್ದಾರೆ. ನಂದು ಏನಂದ್ರೆ, ಹಿಂದೆ ಆ SIT ಬಗ್ಗೆ ಯಾರು ನಮಗಿತ್ತು ಕಂಪ್ಲೇನೆಂಟ್ ಯಾರು ಇದರಲ್ಲಿ, ನಿಮ್ಮ ಗಮನಕ್ಕೆ ಇದನ್ನ ನೇರವಾಗಿ ಇನ್ ರೈಟಿಂಗ್ ಕೊಟ್ಟವರು ಯಾರು, ಕೊಟ್ಟು ಆದಮೇಲೆ ಅವ್ರ ಕೈಯಲ್ಲೇ ಮತ್ತೆ ಇನ್ವೆಸ್ಟಿಗೇಷನ್ ಮಾಡೋದು ಇದು ನ್ಯಾಚುರಲ್ ಜಸ್ಟಿಸ್ ಕೊಡ್ತದ? ಈ ಪ್ರಶ್ನೆ ನಾನು ಎತ್ತುತ್ತಾ ಇದ್ದೀನಿ. ನ್ಯಾಚುರಲ್ ಜಸ್ಟಿಸ್ ಅಂದ್ರೆ ಹೀಗೇನ, ಯಾರು ತಮ್ಮೊಂದೇ ಒಂದು ಪೆಟಿಷನ್ ಹಾಕಿದ್ದಾರೆ, ಅವ್ರ ಕೈಯಲ್ಲಿ ಇರುವಂತ ಇಲಾಖೆಯಿಂದ ತನಿಖೆ, ಇದು ಸರಿಯಲ್ಲ, ಮತ್ತೆ ಅದರಿಂದ ಏನಾಗುತ್ತೆ ಏನಾಗಬಾರ್ದು ಅನ್ನೋದನ್ನ ಹೇಳಿದ್ದಾರೆ. ನಾನು ರಿಪಿಟೇಷನ್ ಮಾಡಕ್ ಹೋಗಲ್ಲ, ಅದಕ್ಕೆ ನನ್ನ ವಿನಂತಿ ಇರುವಂತದ್ದು ಇಷ್ಟೇ. ಈ SIT ತನಿಖೆ ಇನ್ನೊಂದು ಅಂತ ಏನು ಮಾಡದೆ ತಮ್ಮೇಲೆ ಇರುವ ಆಪಾದನೆಯನ್ನ ನಾವು 225 ನಾಮಿನೇಟೆಡ್ ಸರಿ ಇಡೀ ಸದನ ಅಂದ್ರೆ ಇಟ್ ಇಸ್ ದಿ ವಾಯ್ಸ್ ಆಫ್ ದಿ ಪೀಪಲ್ ಆಫ್ ಕರ್ನಾಟಕ, ಎಲ್ಲ ಸದಸ್ಯರು ಮಾತಾಡಿದ್ರೆ ನಾವೆಲ್ಲರೂ ಆಯ್ಕೆ ಆದವ್ರೆ. ಹಾಗಾಗಿ ನಿಮ್ಮ ಮೇಲೆ ಇರುವಂತ ಆ ಕಳಂಕ ಏನಿದೆ ಅದನ್ನ ನಿನ್ನೆ ಕ್ಲೋಸ್ ಮಾಡಿದ್ದೇವೆ. ಬಟ್ ಫರ್ದರ್ ತನಿಖೆ ಇಲ್ಲ, ಸತ್ಯ ಏನಾದರೂ ಆಗ್ಲೇಬೇಕು ಅಂತಾದ್ರೆ ಈಗಾಗಲೇ ಹೇಳಿದಂತೆ ಈ ಸದನದ ಒಳಗೆ ಆಗಲಿ ಸದನ ಸಮಿತಿ ಮಾಡಿ, ಅದು ಬಿಟ್ಟು ಯಾವುದೋ ಒಬ್ಬ ಪೊಲೀಸ್ ಅಧಿಕಾರಿಗಳ ಒಂದು ತಂಡಕ್ಕೆ ಕೊಟ್ರೆ, ಒನ್ಸ್ ಕೊಟ್ರೆ ನಮಗೇನು ಪವರ್ ಇದೆ? ಈವನ್ ದಿ ಸುಪೀರಿಯರ್ಸ್ ಲೇಟೆಸ್ಟ್ ಜಡ್ಜ್ಮೆಂಟ್, ಸಪೋಸ್ ಐ ಸರ್ಕಲ್ ಇನ್ಸ್ಪೆಕ್ಟರ್ ಇನ್ವೆಸ್ಟಿಗೇಟ್ ಎನಿ ಕೇಸ್, ಈವನ್ SP ಕೆನಾಟ್ ಇಂಟರ್ಫಿಯರ್, ಈ ಕ್ಯಾನ್ ಗಿವ್ ಓನ್ಲಿ ಸಜೆಷನ್. ಇಲ್ಲಿ ಅದು ಕೊಡಕ್ ಬರಲ್ಲ. ಈ ರೀತಿಯಾಗಿ ನಮ್ಮ ಇದನ್ನ ಕೈ ಕೊಟ್ಟು ಒಬ್ಬರು ಶಾಸಕರನ್ನ ಸಾರ್ವಜನಿಕವಾಗಿ ಇದು ಮಾಡುವಂತ ಕೆಲಸ ಯಾವುದೋ ಹಿನ್ನೆಲೆ ಒಳಗೆ ಇದನ್ನ ಮಾಡೋದು ಬೇಡ. ಸದನ ಸಮಿತಿ ಆಗ್ಲೇ ತನಿಖೆ ಆಗ್ಲೇಬೇಕು ಅಂತಾದ್ರೆ ಸದನ ಸಮಿತಿ ಮಾಡಿ, ಮತ್ತು ಈ ರೀತಿ ಇದು ಮಾಡಬಾರ್ದು. SIT ಯಾಕೆ ಆಗ್ಬಾರ್ದು ಅನ್ನೋದನ್ನ ಹೇಳಿದ್ದೇನೆ, ಮತ್ ಮತ್ತೆ ಪುನಃ ಪುನಃ ಹೇಳೋದಿಲ್ಲ. ದಯವಿಟ್ಟು ಅದನ್ನ ಡ್ರಾಪ್ ಮಾಡಬೇಕು. ಲೆಟ್ ಮೀ ಹಿಯರ್ ಆಲ್ ದಿಸ್ ಪೀಪಲ್, ಆಮೇಲೆ ಐ ಕ್ಯಾನ್ ಆಲ್ವೇಸ್.